ನಾಯಕ ನೈಕಡ ನಾಯಕ ನೈಕಡ ಪರ್ಯಾಯ ಪದಗಳಾದ ತಳವಾರ ಮತ್ತು ಪರಿವಾರದವರಿಗೆ 2020 ರಂದು ಕೇಂದ್ರ ಗೆಜೆಟ್ ಹೊರಡಿಸಿ ನಮಗೆ ಎಸ್ಟಿ ಸರ್ಟಿಫಿಕೇಟ್ ಮಾನ್ಯತೆ ಕೊಡ್ತು ಯಾವತ್ತು ನಮಗೆ ಮಾನ್ಯತೆ ಕೊಡ್ತಲ್ಲ ಅಂದಿನಿಂದ ಸ್ವಲ್ಪ ನಮಗೆ ತೊಂದರೆಗಳು ಸ್ಟಾರ್ಟ್ ಆಗ ಯಾಕಂದ್ರೆ ಇಲ್ಲಿ ತಳವಾರಿ ಶಿಖರ ಈ ಬೇಡ ಸಮುದಾಯದವರು ಈ ಭಾಗದಲ್ಲಿ ಇಲ್ಲವ ಈ ಮೊದಲೇನ ಆ ಮೀಸಲಾತಿ ತೊಳೋರು ಈ ಬಿಜಾಪುರ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಇಲ್ಲ ಇದು ಒಂದೇ ಈ 29 ಪದ ಏನು ಎಸ್ಟಿ ಅವರು ತೋಂಡ ನಂತರ ನಮಗೆ ಇದು ನಾಯಕ ನಾಯಕಡ ಇನ್ಕ್ಲೂಡಿಂಗ್ ತಳವಾರ ಪರಿವಾರ ಇದು ಸಿಂಗಲ್ ವರ್ಡ್ ಇದು ಇದು ನಮಗೆ ಕೊಟ್ಟರು ಕೊಟ್ಟ ಕೂಡಲೇ ಇದು ನಮ್ಮ ಕೊಡಬಾರದು ಅನ್ನೋ ಒಂದು ರಾಜಕೀಯ ಹುನ್ನಾರದಿಂದ ಆಗ ಕೇಂದ್ರದ ಗೆಜೆಟ್ ಅನ್ನು ಪುನರ್ ಪರಿಶೀಲನೆ ಕಳಿಸ್ತೀವಿ ಪುನರ್ ಪರಿಶೀಲನೆ ಕೊಂಡ ಕೇಂದ್ರ ಗೆಜೆಟ್ ಮತ್ತೆ ಹೊಳ್ಳಿ ರಾಜ್ಯಕ್ಕೆ ಬಂದು ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ತಳವಾರ ಮತ್ತು ಪರಿವಾರದವರಿಗೆ ಎಸ್ಟಿ ಸರ್ಟಿಫಿಕೇಟ್ ಕೊಟ್ಟರು ಈಗ ಸುಮಾರು 1.5 ವರ್ಷದಿಂದ ನಾವು ಎಸ್ಟಿ ಸರ್ಟಿಫಿಕೇಟ್ ಅನ್ನು ತಗೊಳ್ತಾ ಇದ್ದೇವೆ ಅಲ್ಲಿಂದ ಇಲ್ಲಿ ತನಕ ನಮಗೆ ಸರಳ ರೀತಿಯಿಂದ ಬಿಡ್ತಾ ಇಲ್ಲ ಯಾಕಂದ್ರೆ ರಾಜದಾಗಿರೋದು ಒಂದೇ ಒಂದು ತಳವಾರ ಇಲ್ಲಿ ಬಹಳ ಹುನ್ನಾರ ನಡೆದು ಇವರು ಕಬ್ಬಲಿಗ ತಳವಾರ ಅಂಬಿಗ ತಳವಾರ ಅಂತ ಹೇಳಿ ಅಂಬಿಗರದ ಏನು ಕೇಂದ್ರಕ್ಕೆ ಒಂದು ಫೈಲ್ ಹೋಗಿದೆ ಅದರಾಗ ತಳವಾರ ಇಲ್ಲ ಅಲ್ಲಿ ಒಂದು ಇದು ಇದೆ ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಹೇಳಿ ಒಂದು ಕೇಂದ್ರ ಇದು ರಾಜ್ಯದಲ್ಲಿ ಒಂದು ಇದು ನಿಗಮ ಮಾಡಿದ್ದಾರೆ ಆ ನಿಗಮದಲ್ಲಿ ತಳವಾರ ಇಲ್ಲ ಓನ್ಲಿ ಸಿಂಗಲ್ 88H ಪದ ಅಂತ ಹೇಳಿ ಏನು ಮೊದಲು ಕ್ಯಾಟಗರಿ ತೋತಿತ್ತು ಅದೇ ಪದವನ್ನು ಸೇರಿಸಿ ಇವತ್ತು ನಮಗೆ ತಳವಾರಿ ಎಸ್ಟಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅದನ್ನ ತೊಂದರೆ ಮಾಡ್ತಾ ಇದ್ರು ನಮಗೆ ತೊಂದರೆ ಮಾಡಿ ಇದರ ಮೇಲೆ ನಾಲ್ಕು ಸುತ್ತೋಲೆಗಳು ಅದು ಹಿಂದ ಅದಾದ ನಂತರ ಈ ಸದ್ಯಕ್ಕೆ ಈ ವಾಲ್ಮೀಕಿ ಸಮುದಾಯದವರು ನಮ್ಮ ಮೇಲೆ ಕೋಟಿಗೆ ಹೋಗಿದ್ದಾರೆ ಹೋಗಲಿ ಕೋಟಿಗೆ ಹೋಗಲಿ ಕೇಂದ್ರ ಗೆಜೆಟ್ ಅದ ಗೆಜೆಟ್ ಅನ್ನ ಅದು ಯಾವ ರೀತಿ ಕೋರ್ಟ್ ತೀರ್ಮಾನ ಕೊಡ್ತದ ಕೂಡಲಿ ಆದ್ರೆ ಈಗ ಏನಪ್ಪ ಬಂದಿದೆ ಅಂದ್ರೆ ಈಗ ಏನು ಒಂದು 100 ಮಂದಿ ಯಾಕಂದ್ರೆ ಅವರು 100 ಮಂದಿ ಸರ್ಕಾರದಿಂದ ಯಾರಾದರೂ ಅಂತ ಹೇಳಿಕೆ ಆಗಲಿ ಅಧಿಕೃತ ದಾಖಲೆ ಆಗಲಿ ಯಾವದರ ಹುನ್ನಾರದ ನಡೆಸಿರತಕ್ಕಂತ ಒಂದು ಉದಾಹರಣೆ ಕೊಡಿ ಸರ್ ಸರ್ ನಾವು ಹೇಳ್ತಾ ಇರೋದು ಒಂದು ಉದಾಹರಣೆ ಏನು ಇವತ್ತು ವಾಲ್ಮೀಕಿ ನ್ಯಾಯ ಮಾಡಬಹುದಾ ಇದು ಸಾಮಾಜಿಕ ನ್ಯಾಯನ ಹಾಗಿತ್ತಂದ್ರೆ ಸಂವಿಧಾನದ ಹಕ್ಕನ್ನು ನಮಗೆ ಯಾರು ಕುಡಿಸೋರು ಯಾರು ಆಳುವರೆ ಕೊಲ್ಲೋರು ಅದ ಕುಡಿಸೋರು ಯಾರು ನಮಗೆ ಇವತ್ತು ನೋಡ್ರಿ ನಮಗೆ ಅಷ್ಟೇ ಅಲ್ಲ ಇವತ್ತು ಕುರುಬ ಸಮುದಾಯಕ್ಕೂ ಇವರು ಎಷ್ಟು ಸರ್ಟಿಫಿಕೇಟ್ ತೊಳಕತ್ರ ಬೇಡ ಅಂತ ಹೇಳ್ತಾರ ಇಲ್ಲೇ ಗೊಂಡ ಕುರುಬ ತಗೊಳ್ತಾರೆ ಎಲ್ಲಿ ಇಲ್ಲಿ ಗೊಂಡ ಕುರುಬ ತಗೊಳ್ತಾರೆ ಎಲ್ಲಿ ಅಂತಂದ್ರೆ ಬೀದರ್ದಾಗ ಅಲ್ಲಿ ಗೊಂಡ ಕುರುಬರಿಗೆ ಮೊನ್ನೆ ಇದು ಸಿಂಧುತ್ವ ಸಿಗಲಿಲ್ಲ ಒಬ್ಬ ಗೊಂಡ ಕುರುಬರ ಉರುಳಾಯ್ಕೊಂಡು ಸತ್ತ ಅದೇ ಸಿದ್ದರಾಮಯ್ಯ ಸಾಹೇಬರೇ ಮುಖ್ಯಮಂತ್ರಿ ಇದ್ದಾಗ ಆಗಿತ್ತಿವೆಲ್ಲ ಇವತ್ತು ಯಾಕ್ರಿ ಇವ್ರ ಮನೆ ಹಾಕಿ ಕೇಳಕತ್ತೇವ ಇವ್ರ ಮನೆ ಆಸ್ತಿ ಕೇಳಕತ್ತೇವ ಸಂವಿಧಾನದ ಹಕ್ಕು ನಾವು ತೋಳಕತ್ತೇವ ಅಂತಂದ್ರೆ ಈ ಸಮುದಾಯಕ್ಕೆ ಈ ಪರಿ ಇವರು ತುಳಿತಾರ ಅಂತಂದ್ರೆ ಇವತ್ತು ರಾಜ್ಯದಲ್ಲಿ ನ್ಯಾಯ ಉಳಿದಿದೆಯಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿದೆಯಾ ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ದಯವಿಟ್ಟು ಇಂತ ದುಸ್ಸಾಹಸ ಕೈ ಹಾಕ್ಲಕ್ಕೆ ಹೋಗಬೇಡ್ರಿ ರಾಜ್ಯದಾಗ ಒಬ್ಬ ಹೆಸರಾಂತ ಮುಖ್ಯಮಂತ್ರಿಗಳು ನೀವು ಇವತ್ತೇನಾದ್ರೂ ತಳವಾರದ ಕೈ ಹಚ್ಚಿದ್ರ ಅದಕ್ಕೇನಾರ ಎಷ್ಟು ತೊಂದರೆ ಕೊಟ್ರ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಆಗ್ತದ ನಾವೇನ್ ಹಗರಿಲಿ 8 ಜಿಲ್ಲಾದಾಗ ಏನದಲ್ಲ ನಮಗೆ ಏನ್ ಅನ್ಯಾಯ ಮಾಡಿದವ್ರಿಗೆ ಆ ಪಾಟೀಲ್ ನಕ್ಕನೆ ಹೊಡಿಸ್ತೇವ್ ನಾವು ಅಷ್ಟು ಸಮುದಾಯ ನಮ್ಮದು ಗಟ್ಟಿಯಾಗ್ಯದ ತಳವಾರ ಸಮುದಾಯ ಅದಕ್ಕಾಗಿ ದಯವಿಟ್ಟು ಇಂಥದ್ದು ಮಾಡಬೇಡ ಅಂತ ಹೇಳಿ ಅವ್ರಿಗೆ ಮನೆ ಮಾಡಿಕೊಂಡು ಇದನ್ನು ವಿರುದ್ಧ ನಾವೇನದಲ್ಲ 14ನೇ ತಾರೀಕಿಗೆ ಮುಂಜಾಳ ಏನದಲ್ಲ 10:30ಕ್ಕೆ ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ಮಾಡಿ ನಾವೇನದಲ್ಲ ಮನವಿ ಸಲ್ಲಿಸ್ತಾ ಇದ್ದೇವೆ ಇಡೀ ತಳವಾರ ಸಮುದಾಯ ಮಾಡಿ ಇಲ್ಲವೇ ಮಡಿ ಹೋರಾಟಕ್ಕೆ ತಾವೆಲ್ಲರೂ ಕೂಡಿ ಇದಕ್ಕೆ ಸಪೋರ್ಟ್ ಮಾಡಿ ಈ ರಾಜ್ಯದಲ್ಲಿ ನ್ಯಾಯಯುತವಾದ ಒಂದು ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಮಾಡ್ರಿ ಅಂತೇಳಿ ಅವರಲ್ಲಿ ನಮ್ಮ ಮನವಿ ಮಾಡ್ಕೊಳ್ತಾರೆ ಜಾರಕಿಹೊಳಿ ಸಾಹೇಬರು ಮಂತ್ರಿ ಇದ್ದಾರೆ ಇನ್ನೊಬ್ಬರು ರಾಜಣ್ಣ ಅಂತ ಮಂತ್ರಿ ಇದ್ದಾರೆ ಇವರೆಲ್ಲ ಕೂಡಿ ಒತ್ತಡ ಹಾಕಿ ನಮಗೆ ಕೊಡಬಾರದು ಇದನ್ನ ಇವರು ಬೇಗ ತಗೊಂಡಿದ್ದಾರೆ ಅಂತ ಹೇಳಿ ಸಿಎಂ ಅವರು ತಲೆ ತುಂಬಿ ಮತ್ತು ರಾಜಕೀಯ ಒತ್ತಡ ಹಾಕಿ ನಾವು ನಿಮ್ಮ ಹಿಂದಿರ್ತೇವೆ ಅಂತ ಅವರಿಗೆ ಒಂದು ರಾಜಕೀಯ ಒತ್ತಡ ಹಾಕಿ ಇದನ್ನ ಏನದಲ್ಲ 14ನೇ ತಾರೀಕಿಗೆ ನಾವು ಹೋರಾಟ ಇಟ್ಕೊಂಡೆ ಅಂದ್ರೆ ಈ 15ನೇ ತಾರೀಕಿಗೆ ಸಿಎಂ ಅವರಿಗೆ ಒಂದು ಮೀಟಿಂಗ್ ಕರೀಲಿಕ್ಕೆ ಒಂದು ಸಜೆಷನ್ ಮಾಡಿದ್ದಾರೆ ಅದಕ್ಕೆ ನಮಗೇನು ತಿಳಿದು ಬಂದದಂದ್ರೆ
ಇದು ಇವರು ಅದರಿಂದ ನಮಗೆ ಮತ್ತೆ ಕ್ಯಾಟಗರಿ 1 ಗೆ ಸೇರಿಸ್ತಾರ ಅಂತಕಂತದ್ದು ಒಂದೇನೋ ಗುಸುಗುಸು ಬಂದಿದೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ಒಮ್ಮೆ ಕೇಂದ್ರ ಗೆಜೆಟ್ ಆಯ್ತು ಅಂದ್ರೆ ಅದು ಯಾವತ್ತೋ ಒಂದು ಕ್ಯಾಟಗರಿ 1 ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಒಂದೇ ಒಂದು ಅಕ್ಷರ ತಿದ್ದಲಕ್ಕೆ ಯಾರಿಗೆ ಪವರ್ ಇಲ್ಲ ಅದು ಇವತ್ತೇ ಅನ್ನೋದಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವರು ಇದ್ದಿದ್ದಾಗಿ ಮತ್ತು ಅವರು ಯಾವುದೇ ಜಾತಿಗೆ ಸೀಮಿತ ಇಲ್ಲದವರು ಆಗಿದ್ದಾಗಿ ಮತ್ತು ಇದು ಸಂವಿಧಾನ ಬಾಹಿರವಾದಂತ ಕೆಲಸ ಆಗ್ತದೆ ಏನಾದರೂ ಈ ತಳವಾರದ ಎಸ್ಟಿ ಕೊಡತಕ್ಕಂತದ ಕೈ ಹಾಕಿದ್ರೆ ಇಲ್ಲಿ ಸಂವಿಧಾನ ಕಕ್ಕೋಲೆ ಆಗ್ತದೆ ಅದಕ್ಕೆ ನಾವು ಏನು ಹೇಳ್ತೇವೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಇವತ್ತದು ಕೋರ್ಟ್ ಅಲ್ಲಿ ಇದೆ ಇವತ್ತೇನು ವಾಲ್ಮೀಕಿ ಸಮುದಾಯದವರು ನಮಗೆ ಅವರೇ ಕೋರ್ಟ್ಗೆ ಹೋಗಿದ್ದಾರೆ ನಾವು ಹೋಗಿಲ್ಲ ಅವರೇ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಗ್ತದ ಆಗಲಿ ಅದಕ್ಕೆ ನಾವು ತಲೆಬಾಗ್ತೇವೆ ಆದರೆ ಇವತ್ತು ಇದನ್ನು ತೆಗೆದು ಹಾಕಬೇಕಂತಾರಲ್ಲ ನಾವು ಅವರಿಗೆ ಒಂದು ಎರಡು ಪ್ರಶ್ನೆ ಕೇಳ್ತೀವಿ ಇವತ್ತು ಇದು ಅಧ್ಯಯನ ವರದಿಯಾಗಿ ಹೋಗಿ ಬಂದಿದ್ದದು ತಳವಾರದ ಅಧ್ಯಯನ ವರದಿಯಾಗಿದೆ ಅಧ್ಯಯನದ ವರದಿ ಒಳಗೆ 8 ಲಕ್ಷ ತಳವಾರ ಅಂತಿದೆ 8 ಲಕ್ಷ ತಳವಾರ ಅದರಾಗ 2 ಲಕ್ಷ 70 ಸಾವಿರ ಪರಿವಾರ ಅಂತಿದೆ ಇವತ್ತು ನಮಗೆ ಸಿಕ್ಕಿದ್ದು ಸರ್ಟಿಫಿಕೇಟ್ ರೇ ಕೇವಲ 3 ಲಕ್ಷ ಅಟ್ಟೆ ತಗೊಂಡಿರಬೇಕು ಇನ್ನು 7 ಲಕ್ಷ ಸರ್ಟಿಫಿಕೇಟ್ ತಗೋಬೇಕಾಗಿದೆ ತಗೊಂಡಿಲ್ಲ ಇವತ್ತು ನಾವು ಬೇಕಿದ್ದೇವತ್ತಂದ್ರೆ ಈ 8 ಲಕ್ಷ ಯಾರಿಗೆ ಕೊಡ್ತೀರಿ ನೀವು ಸರ್ಟಿಫಿಕೇಟ್ ಈ 2 ಲಕ್ಷ 70000 ಸರ್ಟಿಫಿಕೇಟ್ ಪರಿವಾರದವರು ಯಾರಿಗೆ ಕೊಡ್ತೀರಿ ಇದಕ್ಕೆ ನೀವು ಉತ್ತರ ಕೊಡಬೇಕು ಯಾಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯದವರು ಎಷ್ಟು ಪವರ್ಫುಲ್ ಅದರ ಅಂತಂದ್ರೆ ಒಬ್ಬರು ಎಂಬಿ ಪಾಟೀಲ್ ಸಾಹೇಬರು ಹೇಳ್ತಾರೆ ಅವರು 16 ಮಂದಿ ಅದರ ಅವರು ನಮಗೆ ತೊಂದರೆ ಕೊಡ್ತಾರ ಅಂತ ಹೇಳಿ ನಮಗೊಂದು ಎಷ್ಟಿ ಒಳಗೆ ನಮ್ಮ ಸಣ್ಣಪ್ಪ ಜಳಕಿ ಅಂತಕಂತವರು ಒಂದು ಎಷ್ಟಿ ಒಳಗೆ ಏನು ಎಷ್ಟಿ ಒಳಗೆ ಒಂದು ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಆಗುವಂತದ್ದು ಕೂಡ ಆಗಲಿಲ್ಲ ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದು ಹಿಂದಕ್ಕೆ ನಮಗೆ ಸರ್ಟಿಫಿಕೇಟ್ ಕೊಡಲಾರದಾಗ ಹಿಂದಿನ ಸರ್ಕಾರ ಇದ್ದಾಗ ಒಬ್ಬರು ಅವಾಗಿನ ಸಮಾಜ ಕಲ್ಯಾಣ ಸಚಿವರು ಹೇಳ್ತಾರೆ ಗೋವಿಂದ ಕಾರಜೋಳ ಸಾಹೇಬರು ಅವರು 16 ಮಂದಿ ಅದಾರ ಅವರು ನಮಗೆ ಬೆದರಿಕೆ ಹಾಕ್ತಾರ ಅಂತೇಳಿ ಅಂದ್ರೆ ಅವರು 16 ಮಂದಿಗೆ ಬೆದರಿಕೆಗೆ ಅವರು ಗುಂಡಾಗಿರಿಗೆ ಹೆದರಿ ಎಲ್ಲ ಮಾಧ್ಯಮ ಪ್ರತಿನಿಧಿ ಕೂಡ ನಮ್ಮ ತಳವಾರ ಸಮಾಜದ ವತಿಯಿಂದ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ತಮಗೆಲ್ಲರ ಗೊತ್ತಿರುವ ಹಾಗಾದಂತೆ ಕರ್ನಾಟಕ ರಾಜ್ಯ ತಳವಾರ ಹಾಗೂ ಪರಿವಾರ ಜಾತಿಗಳನ್ನ ಮೂಲಶಾಸ್ತ್ರೀಯ ಅಧ್ಯಯನ ವರದಿಯ ಪ್ರಕಾರ ಪಂಗಡಕ್ಕೆ ಸೇರಿಸುವುದಕ್ಕೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅನುಮೋದನೆಯನ್ನು ಪಡೆದು ರಾಷ್ಟ್ರಪತಿಗಳ ಅಂಕಿತವನ್ನು ಮಾಡಿ ಭಾರತ ಸರ್ಕಾರದ ಗೆಜೆಟ್ನಲ್ಲಿ ಪ್ರಕಟಿಸಿದಂತೆ ರಾಜ್ಯ ಸರ್ಕಾರ ಕೂಡ ಯಥಾವತ್ತಾಗಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ಅನ್ವಯವಾಗಿ ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಂತ ರಾಜ್ಯದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿ ಪ್ರವರ್ಗ 1ರಲ್ಲಿರುವ ತಳವಾರವನ್ನು 88 ಎಚ್ಚರಲ್ಲಿರುವ ತಳವಾರ ಜಾತಿಯನ್ನು ತೆಗೆದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಯಥಾವತ್ತಾಗಿ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸುವಂತೆ ಒಂದು ಆದೇಶ ಮಾಡಿದರ ಪ್ರಯುಕ್ತ ಕರ್ನಾಟಕ ರಾಜ್ಯಾದ್ಯಂತ ನಾವು ಜಾತಿ ಪ್ರಮಾಣ ಪತ್ರಗಳನ್ನು ಇದುವರೆಗೆ ಪಡೀತಾ ಬಂದಿದ್ದೇವೆ ಆದರೆ ಕೆಲ ದಿನಗಳ ಹಿಂದೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಬಲವಂತವಾಗಿ ಒತ್ತಡವನ್ನು ಏರಿ ಅವರಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡಿಸಿದ್ದರ ಮುಖಾಂತರ ನಮ್ಮ ತಳವಾರ ಜನಾಂಗಕ್ಕೆ ಒಂದು ಆತಂಕ ಎದುರಾಗಿದೆ ಯಾಕಂದ್ರೆ ಪರಿಶಿಷ್ಟ ಪಂಗಡದಲ್ಲಿ ಸೇರಿರುವಂತಹ ತಳವಾರ ಜಾತಿಯನ್ನು ಮತ್ತೆ ಪುನಃ ಪರಿಶಿಷ್ಟ ಪ್ರವರ್ಗ 1ರಲ್ಲಿ ಸೇರಿಸುವಂತಹ ಹುನ್ನಾರವನ್ನು ಕೆಲವಂತ ಪಟ್ಟಬದ್ಧ ಹಿತಾಸಕ್ತಿ ವರ್ಗದವರು ಈ ತಳವಾರ ಜನಾಂಗವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಿದವನ್ನು ಸಹಿಸದೆ ನಮ್ಮ ಮೇಲೆ ಕುತಂತ್ರವನ್ನು ನಡೆಸಿದಿರುವುದರಿಂದ ನಾವು ಇಡೀ ಕರ್ನಾಟಕ ರಾಜ್ಯದ ತಳವಾರ ಜನಾಂಗಕ್ಕೆ ಅನ್ಯಾಯವಾಗುತ್ತಿರುವುದನ್ನು ಪ್ರತಿಭಟಿಸಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ನಾವು ನಾಳೆ ದಿನಾಂಕ 14/10/2024 ಮೆರವಣಿಗೆ ಮುಖಾಂತರ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಒಂದು ಏನು ಇವತ್ತು 4 ಜಾತಿಗಳು ಪರಿಶಿಷ್ಟ ಪಂಗಡದಲ್ಲಿ ಬರ್ತವೆ ಕೆಲವೊಂದು ಕೇವಲ 3 ವರ್ಗದ ಜನರು ಇಡೀ ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನು ಪಡೆದು ತಾವು ಒಂದು ರಾಜಾರವಾಸವಾಗಿ ಮೆರೆಯುತ್ತಿರುವುದರಿಂದ ಇತರರಿಗೆ ಪರಿಶಿಷ್ಟ ಪಂಗಡದಲ್ಲಿ ಸೇರಿರುವ ನಮ್ಮ ಜನಾಂಗಕ್ಕೆ ಒಂದು ದೊಡ್ಡ ಕುತಂತ್ರವನ್ನು ನಡೆಸುವುದರಿಂದ ಈಗಾಗಲೇ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರವನ್ನು ಪಡೆದು ಉನ್ನತ ವ್ಯಾಸಂಗ ಮತ್ತು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಆತಂಕದ ಪರಿಸ್ಥಿತಿ ಎದುರಾಗಿದೆ ಮತ್ತು ಸರ್ಕಾರಿ ನೌಕರಿಗೂ ಕೂಡ ಒಂದು ಆತಂಕ ಎದುರಾಗಿದೆ ಯಾವಾಗ ನಮ್ಮ ಪರಿಶಿಷ್ಟ ತಳವಾರ ಸಮಾಜವನ್ನು ಗೌರವವಾದ ಅನ್ಯಾಯವಾಗುತ್ತದೆ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ನಮ್ಮ ಯಾವುದೇ ಒತ್ತಡಕ್ಕೆ ಮಣಿಯದೆ ಪರಿಶಿಷ್ಟ ಪಂಗಡದಲ್ಲಿ ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಬೇಕು ಒಂದು ವೇಳೆ ನೀವೇನಾದರೂ ಕೆಟ್ಟ ನಿರ್ಧಾರವನ್ನು ತಿಳಿದುಕೊಂಡರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದನ್ನು ಹೋರಾಟ ಮಾಡಿ ನಮ್ಮ ಸಮಾಜ ಕೂಡ ನಿಮ್ಮ ಪಕ್ಷದ ವಿರುದ್ಧ ತಿರುಗಿ ಬೀಳುತ್ತದೆ ಅಂತ ಎತ್ತರಕ್ಕೆ ಅಂತ ಮಾತನಾಡುತ್ತಾ ಮುಂದಿನ ಪತ್ರಿಕೆ ಉಚ್ಚ ಮಾನ್ಯತೆ ಇದರಲ್ಲಿ ತಳವಾರ ಇದೆ ನೋಡಿ ಇಲ್ಲಿ ನಿಮ್ಮ ಎತ್ತರ ಇದೆ ಈ ಕಡೆ ನೋಡ್ರಿ ತಳವಾರ ಇದೆ ಸಂಬಂಧನೇ ಇಲ್ಲ ಒಂದೇ ಒಂದು ತಳವಾರ ಹೊರಡಿಸಿದ್ರು ನೀವೇ ಪತ್ರಿಕಾ ಮಾಧ್ಯಮದಲ್ಲಿ ವರದಿ ಮಾಡ್ರಿ ವಾಲ್ಮೀಕಿ ಅವರು ಈ ತಳವಾರಿಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಇವ್ರಿಗೆ ಕೊಡಬೇಡ್ರಿ
ತಳವಾರ ಪರಿಷತ್ ಪಂಗಡದ ಶರೀರ ಪಟೇಲ್ ಶರೀರ ಎಟಿ ಟಚ್ ಅಷ್ಟೇ ನಮ್ಗೆ ಸಂಬಂಧ ಇಲ್ಲ ಅವರು ಕೋಳಿ ಕಬ್ಬಲಿಗೆ ಇಲ್ಲೇ ಇಲ್ಲ ಅವ್ರ ಸರ್ನೇಮ್ ಇರ್ತಿರ್ಲಿಲ್ಲ ಅವ್ರು ಕೋಳಿ ಕಬ್ಬಲಿಗೆ ಹೇಗಾಗ್ತದ ಜಾತಿಯಲ್ಲಿ ಪಟ್ಟಿಯಲ್ಲಿ ಇರುವುದು ಹಿಂದೂ ತಳವಾರ ಅವರಿಗೆ ಇವರು ಅಲ್ಲ ಅಂತ ನಿರ್ದೇಶನ ಮಾಡ್ತಾರೆ ಇಷ್ಟೇ ಸರ್ಕಾರಕ್ಕೆ ಒತ್ತಡ ಇರ್ತಾರೆ ಇಲ್ಲ ಅದರಲ್ಲಿ ಕೋಳಿ ಕಬ್ಬಲಿಗೆ ಫೈಲ್ ಹೋಗಿದೆ ಅದರ ತಳವಾರ ಬೇರೆ ಆವಶ್ಯ ಬೇರೆ ಅದು ಹೇಳಿದ ಸರ್ಕಾರ ನೀವು ಅನ್ನೋದು